ನಮಸ್ಕಾರ ವೀಕ್ಷಕರೇ ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ಲೋಕಸಭಾ ಚುನಾವಣೆಗೆ ದಿನಾಂಕ ಕೂಡ ನಿಗದಿಯಾಗಿದೆ ಆದ್ರೆ ದೇಶದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂತ ಏನ್ ಹೇಳ್ತೀವಿ ಆದ್ರೆ ಅದನ್ನ ಗಮನಿಸ್ತಾ ಹೋದ್ರೆ ರಾಜ್ಯ ರಾಜಕಾರಣದಲ್ಲಿ ಅದಕ್ಕಿಂತಲೂ ದೊಡ್ಡ ಸಂಚಲನಗಳು ಸೃಷ್ಟಿಯಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಕಂಡು ಕೇಳರಿಯದಂತ ರೀತಿಯಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಬೆಳೀತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದು ಬೀಗಿದಂತಹ ಬಿಜೆಪಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಇದೆ ಆದರೆ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಹಲವಾರು ಕುತೂಹಲಗಳು ನಮ್ಮೆಲ್ಲರ ಮುಂದೆ ಇದೆ ಸದ್ಯ ನಾನಿವತ್ತು ಆರ್ ಎಸ್ ಎಸ್ ನ ಕಟ್ಟಾಳು ಕಟ್ಟರ್ ಹಿಂದುತ್ವವಾದಿ ಬಿ ಜೆ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಸುವಲ್ಲಿ ಇವರ ಪಾತ್ರ ಕೂಡ ಬಹಳ ಪ್ರಮುಖವಾಗಿತ್ತು ನಾನ್ ಇವತ್ತು ಮಾಜಿ ಸಚಿವರು ಕೆಎಸ್ ಈಶ್ವರಪ್ಪನವರ ನಿವಾಸ ಪಲ್ಯಿದ್ದೀನಿ ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಹೇಗಿದೀರಿ ಸರ್ ಫಸ್ಟ್ ಆರೋಗ್ಯ ಹೇಗಿದೆ ಏಯ್ ನನ್ಗೆ ಏನೇ ಒಂದ್ ಒಂದ್ ಮಾತ್ರೆನೂ ಹೌದಾ ಹಾಗೆ ಇರಿ ಅಂತ ನಾವು ಕೂಡ ಆಶಿಸ್ತೀವಿ ಧನ್ಯವಾದ 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 ಜೊತೆಗೆ ಬಹಳ ಪ್ರಮುಖವಾಗಿ ನಾನು ನಿಮ್ಮನ್ನ ಕೇಳಬೇಕು ಏನ್ ಆಗ್ತಾ ಇದೆ ಈಶ್ವರಪ್ಪನವರ ಮನಸ್ಸಿನ ಒಳಗಡೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಸಾವಿರಾರು ಕಾರ್ಯಕರ್ತರ ಮನಸ್ಸಿನಲ್ಲಿರೋಂಥ ಗೊಂದಲ ನೋವು ಅದಕ್ಕೆ ಏನಾದರೂ ಪರಿಹಾರ ಕೊಡಬೇಕು ಅಂತ ನನ್ನ ಹೇಳ್ತಾ ಇದೆ ಯಾಕೆಂತಂದರೆ ಒಂದು ನರೇಂದ್ರ ಮೋದಿಯವರ ಅಪೇಕ್ಷೆ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಕುಟುಂಬದ ಹಿಡಿತದಲ್ಲಿ ಒಂದು ಪಕ್ಷ ಇರಬಾರ್ದು ಇದು ನರೇಂದ್ರ ಮೋದಿಯವರ ಅಪೇಕ್ಷೆ ಅದಕ್ಕೋಸ್ಕರ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಹೋರಾಟ ಮಾಡ್ತಾಯಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವ್ರ ಕಂಟ್ರೋಲಲ್ಲೇ ಒಂದು ಪಕ್ಷ ಇದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಒಪ್ಪ ಕೂಡುದು ನರೇಂದ್ರ ನರೇಂದ್ರ ಮೋದಿಯವ್ರ ಹೋರಾಟ ಅದೇ ಹೋರಾಟವನ್ನು ನರೇಂದ್ರ ಏನು ಹೋರಾಟ ಮಾಡ್ತೀವಿ ಅದೇ ಹೋರಾಟವನ್ನು ಕರ್ನಾಟಕದಲ್ಲಿ ನಾನು ಮಾಡ್ತಾ ಇದ್ದೀನಿ ಓಕೆ ಮನೆ ಯಡಿಯೂರಪ್ಪನವರು ಅವ್ರ ಮಗ ರಾಘವೇಂದ್ರ ಎಂ ಪಿ ಇನ್ನೊಬ್ಬ ಮಗ ವಿಜೇಂದ್ರ ವಿಜೇಂದ್ರ ಎಮ್ ಎಲ್ ಎ ಪ್ಲಸ್ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಒಂದು ಕುಟುಂಬದಲ್ಲಿ ಭಾರತೀಯ ಜನತಾ ಪಾರ್ಟಿ ನಲುಗುತ್ತಾ ಇದೆ ಇದನ್ನು ಸರಿ ಮಾಡಬೇಕು ಅನ್ನೋಂಥ ಉದ್ದೇಶ ನಂದು ಇದೆ ಬಿಜೆಪಿ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಬರೋದಕ್ಕೆ ಈಶ್ವರಪ್ಪನವರ ಕೊಡುಗೆ ಅಪಾರವಾಗಿದೆ ಕೊಡುಗೆನೂ ಇದೆ ಅಂತ ಹೇಳಲ್ಲ ನಾನು ಕೊಡುಗೆ ಅಪಾರವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಡಿಯೂರಪ್ಪನವರಿಗೆ ಸಮನಾದ ಕೊಡುಗೆ ತಮ್ಮದು ಕೂಡ ಇದೆ ನಿಜವಾಗ್ಲೂ ಕೂಡ ಮೋದಿ ಅವರ ಆಶಯ ನೀವು ಪಾಲಿಸಬೇಕು ಅಂತ ಕೂಡ ಹೋಗ್ತಾ ಇದ್ದೀರಿ ಹೋರಾಟಕ್ಕೆ ಕೂಡ ಇಳ್ದಿದ್ದೀರಿ ಇಷ್ಟು ದಿನ ನಿಮ್ಮ ಮನಸ್ಸಿನ ಒಳಗಡೆ ಇದ್ದಂತ ನೋವುಗಳನ್ನ ಅಥವಾ ಈ ಹೋರಾಟದ ಹಾದಿಯನ್ನ ಈಗ ಇಷ್ಟು ಕಡಾಖಂಡಿತವಾಗ್ಲಿ ಹೊರಗಡೆ ಹಾಕೋದಕ್ಕೆ ಕಾರಣ ಒಂದು ಕರ್ನಾಟಕ ರಾಜ್ಯದ ಹಿಂದುತ್ವವಾದಿಗಳು ಅಂತ ಏನು ಬಿ ಜೆ ಪಿಯಲ್ಲಿ ಇದ್ದಾರೆ ಬಹಿರಂಗವಾಗಿ ಅವರಿಗೆಲ್ರಿಗೂ ಅಪಮಾನ ಆಗ್ತಾ ಇದೆ ಮನೆ ಸಿ ಟಿ ರವಿಯವರು ಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಜೆ ಗೋವಾ ತಮಿಳುನಾಡು ಮಹಾರಾಷ್ಟ್ರದ ಪ್ರಭಾರಿಗಳಾಗಿ ಕೆಲಸ ಮಾಡಿದಂಥ ವ್ಯಕ್ತಿಗೆ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಿದ್ದಾನೆ ಸರ್ವಾಧಿಕಾರಿ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ ಚುನಾವಣೆಯ ರಾಜಕಾರಣದ ಹೊಂದಾಣಿಕೆ ವಿರುದ್ಧ ಹೋರಾಟ ಮಾಡ್ತೀರಿ ಅಂತ ಒಂದೇ ಕಾರಣಕ್ಕೆ ಅವರಿಗೆ ಎಂ ಪಿ ಟಿಕೆಟ್ ಸಿಕ್ತು ಪಕ್ಕಕ್ಕೆ ಸರ್ಸ್ ಸಿಗದೆ ಪಕ್ಕಕ್ಕೆ ಸರಿಸ್ತೀವಿ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಅದೇ ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಹೋಗ್ಬೋದು ಯಾರ್ಯಾರು ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತಿದ್ದಾರೋ ನೀವು ಹೆಂಗೆ ಹೋರಾಟ ಮಾಡ್ತೀರಿ ಮಾಡಿ ಅಂತ ಪಕ್ಕಕ್ಕೆ ಅಂತ ಪ್ರಯತ್ನ ನಡೀತಾ ಇದೆಯಲ್ಲ ಇದ್ರದ್ದು ವಿರುದ್ಧವೂ ನಾನು ಈಗ ಈ ಚುನಾವಣಾ ಸಂದರ್ಭದಲ್ಲಿ ಕಾಣ್ತಾ ಇರೋದು ಮೂರನೇದು ಏನು ಆಶ್ವಾಸನೆಗಳು ಕೊಟ್ಕೊಂಡು ಬಂದಿದ್ರೋ ಎಲ್ರಿಗೂ ಕೂಡ ಆ ಎಲ್ಲ ಆಶ್ವಾಸನೆಗಳು ಹುಸಿ ಇದೆ ನನ್ನದೇ ಉದಾಹರಣೆ ಹೇಳ್ತೀನಿ ನಾನು ಮಾನ್ಯ ಯಡಿಯೂರಪ್ಪನವ್ರ ಹತ್ರ ನಾನು ನನ್ನ ಮಗ ಹೋದಂಥ ಸಂದರ್ಭದಲ್ಲಿ ನಿನಗೆ ಹಾವೇರಿ ಟಿಕೆಟ್ ಕೊಡಿಸ್ತೇನೆ ಕಾಂಗ ಕಾಂತೇಶಿಗೆ ಅಂತ ಹೇಳಿ ಮತ್ತು ಚುನಾವಣೆ ಹಾವೇರಿ ಜಿಲ್ಲೆಯಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರು ಈ ರೀತಿ ನಾನೂ ಬಿ ಎಲ್ಲ ಹಿಂದುತ್ವಾದಿಗಳು ಪಕ್ಕ ಸರಿಸಬೇಕು ಅಂತ ಅವ್ರು ಏನು ಪ್ರಯತ್ನ ನಡೆಸಿದಾರೆ ಅದ್ರ ವಿರುದ್ಧ ನಮ್ಮ ಹೋರಾಟ ಇದೆ ಎಲ್ಲರನ್ನು ಪಕ್ಕಕ್ಕೆ ಸರಿಸಿ ಅವ್ರು ಏನು ಮಾಡಬೇಕು ಅಂತ ಹೊರಟಿದ್ದಾರೆ ತಾನು ತನ್ನ ಮಕ್ಕಳು ಅವರೇ ಅಧಿಕಾರದಲ್ಲಿ ಇರಬೇಕು ಬೇರೆ ಯಾರು ಇರ್ಕೊಡರು ಇದು ಅವ್ರ ಪ್ರಯತ್ನ ಇವತ್ತಿಂದ ಅಲ್ಲ ಅದು ನೀವು ಗಮನಿಸಿ ರಾಯಣ್ಣ ಬ್ರಿಗೇಡ್ ಮಾಡಿದ್ದೀವಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ದು ಹಿಂದುಳಿದ ದಲಿತ ಜನಾಂಗದವ್ರನ್ನ ಒಂದು ರೀತಿ ಜಾಗೃತಿ ಮಾಡುವಂತ ಪ್ರಯತ್ನ ನಡೀತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂರೇ ತಿಂಗಳಲ್ಲಿ ಲಕ್ಷಾಂತರ ಜನ ಕೂಡಲ ಸಂಗಮದಲ್ಲಿ ಬಂದು ಸೇರಿದ್ರು ಸ್ವಾಭಾವಿಕವಾಗಿ ಹಿಂದುಳಿದವರು ದಲಿತರು ಜಾಗೃತಿಯಾಗಿದ್ದಾರೆ ಅವರೊಂದು ರೀತಿಯ ಭಾರತೀಯ ಜನತಾ ಪಾರ್ಟಿಯ ಪರವ ಬರ್ತಾ ಇದ್ದಾರೆ ಅನ್ನೋಂಥ ಭಾವನೆ ಬಂದಾಗ ಯಡಿಯೂರಪ್ಪನವ್ರು ಸಂತೋಷ ಪಡಬೇಕಿತ್ತು ಆದರೆ ಕೇಂದ್ರ ಕಂಪ್ಲೇಂಟ್ ಮಾಡ್ತಾರೆ ಅಮಿತ್ ಶಾರವ್ರು ನಂಗೆ ಡೆಲ್ಲಿ ಕರೆಸ್ಕೊತಾರೆ ಒಂದು ದೊಡ್ಡ ಸಭೆ ರಾಷ್ಟ್ರ ಮಟ್ಟದ ನಾಯಕರುಗಳು ಪರಿವಾರದ ನಾಯಕರುಗಳು ನನಗೆ ಆಶ್ಚರ್ಯ ಏನು ಇಷ್ಟೊಂದು ಜನ ಬಂದು ಕೂತಿದ್ದಾರೆ ಇಲ್ಲಿ ಅಂತ ಸಬ್ಜೆಕ್ಟ್ ಏನು ನ ಇದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಕೋ ಬೇಡ ನಂಗೆ ಆಶ್ಚರ್ಯ ಬಿಡ್ತು ಅಮಿತ್ ಶಾ ಅವ್ರು ಕೇಳಿದ್ರು ಏನು ಮಾಡೋಕ್ಕೆ ಕೊಟ್ಟಿದ್ದೀರಿ ಅಂತ ಬೋಲೋ ಭಯ ಅಂದ್ರೆ ಅವ್ರು ಯಡಿಯೂರಪ್ಪನವರಿಗೆ ಅವ್ರು ಹೇಳಿದ್ರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲಿಸ್ಬೇಕು ಅಂತ ಬಿಟ್ಬಿಟ್ಟು ವಾಪಸ್ ಬರಬೇಕು ಅಷ್ಟೇ ಹ್ಞೂ ನಾನು ಅವರು ನಾನು ಅವ್ರಿಗೆ ಮಾತಾಡ್ತೀನಿ ನಾನು ಅಮಿತ್ ಶಾ ಕೇಳಿದೆ ಹಿಂದುಳಿದವ್ರು ದಲಿತರು ಭಾರತೀಯ ಜನತಾ ಪಾರ್ಟಿ ಬೇಡವಾ ಅವ್ರು ಹೇಳ್ತಾರೆ ಅಂತ ನೀವು ಮೀಟಿಂಗ್ ಕರೆದಿದ್ರೆ ಏನು ಹೇಳಿ ನಾನು ಉತ್ತರ ಕೊಡಿದ ಅಮಿತ್ ಶಾನೇ ಕೇಳಿದ್ರು ಅವರಿಗೆ ನಾನು ಹೇಳಲ್ಲ ನಿಲ್ಲಿಸಬೇಕು ಮೂರು ಗಂಟೆ ಚರ್ಚೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಪರಿವಾರದ ಪ್ರಮುಖರು ನಮ್ಗೆ ಒಳ್ಳೊಳ್ಳೆ ಹಿಂದುಳಿದ ದಲಿತ ಕಾರ್ಯಕರ್ತರು ಸಿಗ್ತಾ ಇದ್ದಾರೆ ನಮಗೆ ಲಿಂಗಾಯತರು ಮಾತ್ರ ಈಗ ಜಾಸ್ತಿ ಇರೋದು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಸಂಗೊಳ್ಳಿ ನಾರಾಯಣ ಬಿರ್ಗೇಡ್ ಅಂತ ಹೇಳಿದ್ದಾರು ನಮ್ಮ ಪರಿವಾರದ ನಮ್ಮ ಪಕ್ಷದ ಎಲ್ಲ ನಾಯಕರು ಇವರು ಹಿಡಿಸ್ಲಿಲ್ಲ ಯಾಕೆ ಇನ್ನೊಬ್ಬ ಯುವಕ ಬೆಳಿತಾನೆ ಹಿಂದುಳಿದ ದಲಿತವರು ಪರ ಬರ್ ಬೆಳಿತಾ ಇದ್ದಾನೆ ಇವ್ರು ಬೆಳೀಬಾರ್ದು ಅಂದ್ರೆ ಅವರಿಗೆ ಪರ್ಯಾಯ ನಾಯಕತ್ವ ಯಾರು ಇರಬಾರ್ದು ಯಾರು ಇರಬಾರ್ದು ಅದಕ್ಕೆ ಕೊನೆಗೆ ಅಮಿತ್ ಶಾರವರು ಚೋಡ್ದ ಯಾರಂದರು ನಿಲ್ಲಿಸ್ದೆ ಯಾಕೆಂದ್ರೆ ನೀವು ಹೇಳ್ದಂಗೆ ಪ್ರಾರಂಭದಲ್ಲಿ ಶುರು ಮಾಡ್ದಲ್ಲ ಆರ್ ಎಸ್ ಎಸ್ ಕಟ್ಟಾಳು ಅಂತ ಈ ಸಂಘ ನನಗೆ ಈ ರೀತಿ ನೀತಿ ನಿಯಮವನ್ನು ನನ್ನ ಜೀವನದಲ್ಲಿ ಕಲಿಸ್ಕೊಡ್ತು ಹಿರಿಯರ್ ಮಾತು ಕೇಳಬೇಕು ಅಂತ ಒಂದೇ ಮಾತಿನಲ್ಲಿ ಆಯ್ತು ಅಂತ ಹೇಳ್ಬಿಟ್ಟು ಬಂದೇ ನಿಲ್ಲಿಸಿದೆ ಇವತ್ತು ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಂದುವರೆದಿದ್ದರೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ ಹಿಂದುಳಿದವರು ದಲಿತರು ಕೂಗ್ತಿಯಾರಲ್ಲ ಅವರಷ್ಟು ನಮ್ಮ ಬಿಜೆಪಿ ಜೊತೆ ಬಂದ್ಬಿಟ್ಟು ಈಗ ನೀವು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಹಿಂದೆ ತೆಗೆಯಲ್ಲ ಅಂತ ಹೇಳ್ತಿದ್ದೀರ ಈಗಲೂ ಕೂಡ ನೀವು ಅದೇ ಮಾತಿಗೆ ಸ್ಟಿಕ್ ಆನ್ ಆಗ್ತೀರಾ ಚುನಾವಣೆಯಲ್ಲಿ ಗೆದ್ದ ಮೇಲೆ ಈ ಪ್ರಶ್ನೆ ನನಗೆ ಕೇಳಿ ನೀವು ಈಗ ಕರೆ ಮಾಡಿ ಮಾತನಾಡಿದ್ರು ಮೋದಿ ಅವರ ಹತ್ರ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ ಯಾವ ಉದ್ದೇಶಕ್ಕೆ ಹಿಂದುತ್ವದ ಪರ ಹೋರಾಟ ಮಾಡತ್ತಪ್ಪ ರಾಜ್ಯದಲ್ಲಿರಂತ ಸಾವಿರಾರು ಕಾರ್ಯಕರ್ತರು ನೊಂದ್ ನೊಂದಿ ನೊಂದಿದಾರಲ್ಲ ಅವ್ರ ಧ್ವನಿಯಾಗಿರತ್ತಪ್ಪ ಕುಟುಂಬ ರಾಜಕಾರಣ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಇದನ್ನ ಹೋಗಿಸ್ಬೇಕೋ ಬೇಡ ಅವರಿಗೆ ಕನ್ವಿನ್ಸ್ ಮಾಡ್ತೀನಿ ನಾನು ನನಗೆ ನಂಬಿಕೆ ಧೈರ್ಯ ಇದೆ ಹಾಗಾಗಿ ಇದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಾ ಇದ್ದೀನಿ ನನಗೆ ಬಂದಂತ ಆಫರ್ ನಾನು ಎಂದೂ ಕೂಡ ನಾನು ತಿರಸ್ಕಾರನೆ ಮಾಡಿದ್ದೀನಿ ಕಳೆದ ವಿಧಾನಸಭಾ ಚುನಾವಣೆ ಕುಡಿದು ಅಂತ ಕೇಂದ್ರದ ಚುನಾವಣೆಗೆ ಫೋನ್ ಬಂತು ಎರಡು ನಿಮಿಷ ನಾನು ಎಮ್ ಎಲ್ ಎ ಆಗಬೇಕು ಅಂತಂದರೆ ಅನೇಕರು ಈಗಲೇ ಹೇಳ್ತಾ ಇದ್ದಾರೆ ಅವಾಗ ಮಾಡಬೇಕಿತ್ತಣ್ಣ ಈ ಕೆಲಸ ನೀನು ಖಂಡಿತ ಗೆದ್ದು ಬಿಡ್ತಿದ್ದೆ ನಾನು ಗೆದ್ದಿದ್ದೆ ಶಿವಮೊಗ್ಗ ಜನಕ್ಕೆ ಒಂದು ರೌಂಡ್ ಕೇಳ್ಕೊಂಬನ್ನ ಈಶ್ವರಪ್ಪನವ್ರ ಸ್ನೇಹ ಹೇಗಿದೆ ಅಂತ ನಾನು ಸೊಕ್ಕಿನ ಮಾತು ಹೇಳಲ್ಲ ನಾನು ದೊಡ್ಡ ಲೀಡರು ಅಂತಲ್ಲ ನಾನು ಎಲ್ಲ ಶಿವಮೊಗ್ಗ ಜನರ ಜೊತೆಗೆ ಅಣ್ಣ ತಮ್ಮಂದ್ರಂಗೆ ಇದ್ದೀವಿ ಅಕ್ಕ ತಂಗಿ ಇದ್ದೀವಿ ಕಾಂಗ್ರೆಸ್ ಜೆ ಡಿ ಕೂಡ ನಮ್ಮನೆ ಬಂದು ಹೋಗ್ತಾರೆ ಅವ್ರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಯಾಕೆ ಇಲ್ಲೋದ್ರೆ ನಮ್ಮ ಕೆಲಸ ಆಗುತ್ತೆ ಆ ಹೆಣ್ಮಕ್ಳು ಹೇಳ್ತಾರೆ ಅಣ್ಣ ಅನ್ನೋದೇ ಹೇಳಿದೆ ಅವ್ರ ಬಾಯಲ್ಲಿ ಬರೋಲ್ಲ ಮಾತು ಯಾಕೆ ಶಿವಮೊಗ್ಗದಲ್ಲಿ ಆ ರೀತಿ ಕೆಲಸ ಮಾಡಿರೋದ್ರಿಂದ ನನಗೆ ನಂಬಿಕೆ ಖಂಡಿತ ನೂರಕ್ಕೆ ನೂರು ಆಗಲೇ ಗೆದ್ದು ಬಿಡ್ತಿದ್ದೆ ಆದರೆ ನಮ್ಮ ಪಕ್ಷ ಶಿಸ್ತು ಹೇಳ್ಕೊಟ್ಟಿದೆ ಅವ್ರು ಹೇಳಿದ ಮಾತು ಕೇಳಬೇಕು ಏನು ಎರಡು ನಿಮಿಷ ಹೇಳಿದರೆ ನಾನು ಒಪ್ಕೊಂಡೆ ಪತ್ರ ಕಳೆದ ಕೇಂದ್ರಕ್ಕೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಈಗ ಯಾಕೆ ನಿಲ್ತಾ ಇದ್ದೀನಿ ಅವಾಗೆಲ್ಲ ಶಿಸ್ತಿನಿಂದ ಇದ್ದಂಥ ಈಶ್ವರಪ್ಪ ಹೆಂಗೆ ಯಾಕದ ಅಂತಂದ್ರೆ ಹಿಂದುತ್ವಕ್ಕೆ ಬಿಜೆಪಿನಲ್ಲಿ ದೂರ ಹೋಗ್ತಾ ಇದೆ ಸಾವಿರಾರು ಕಾರ್ಯಕರ್ತರು ನೋವಾಗಿದೆ ಒಂದೇ ಕುಟುಂಬದ ಕೈಲಿ ಬ ಪಿ ಸಿಕ್ಕೊಂಬಿಟ್ಟಿದೆ ಇದನ್ನು ವಿರೋಧ ಮಾಡಕ್ಕೆ ಯಾರು ಬೇಕು ನಾನು ಅವಾಗ ಅದಕ್ಕೋಸ್ಕರ ಸ್ಪರ್ಧೆ ಮಾಡ್ತಿದ್ದೀನಿ ಇಡೀ ರಾಜ್ಯದಿಂದ ದಿನ ಕನಿಷ್ಠ ಒಂದು ಇನ್ನೂರು ಐದು ಕಾಲು ಸರ್ ಯಾವ ಕಾರಣಕ್ಕೂ ವಿಡ್ಡ್ರಾ ಮಾಡಬೇಡಿ ನಾವು ನಿಮ್ಮ ಜೊತೆಗಿದ್ದೇವೆ ಯಾಕೆ ಬರುತ್ತೆ ನನ್ನ ಜೀವನದಲ್ಲಿ ಇಷ್ಟೊಂದು ಕಾಲ್ ಬಂದು ಯಾಕೆ ಅಷ್ಟು ನೋವಿದೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಅವರೆಲ್ಲರೂ ಧ್ವನಿಯಾಗಿ ನಾ ಚುನಾವಣೆ ನಿಲ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ ಹೀಗೆ ಮಾತುಗಳಲ್ಲಿ ಈಶ್ವರಪ್ಪನವರು ನಿಮ್ಮ ಪುತ್ರನ ಹೆಸರನ್ನ ಹೈಕಮಾಂಡ್ ಮುಂದೆ ಶಿಫಾರಸೆ ಮಾಡಿಲ್ಲ ಅಂತ ಮಾಡಿದ್ರೆ ಸಿಕ್ತಿತ್ತೇನೋ ನೂರಕ್ಕ ನೂರು ಸತ್ಯ ಯಾವ ವ್ಯಕ್ತಿ ಯಡಿಯೂರಪ್ಪನವರು ನಿನ್ ಮಗನಿಗೆ ಟಿಕೆಟ್ ಕೊಡಿಸ್ತೀನಿ ನಿಮ್ ಮಗನಿಗೆ ಪ್ರಚಾರ ಮಾಡಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದಂಥವ್ರು ನನಗೆ ಆಮೇಲೆ ಗೊತ್ತಾಯ್ತು ಅಲ್ಲಿ ಬಸವರಾಜ್ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಅವರಿಬ್ಬರ ಹೆಸರು ಮಾತ್ರ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನನ್ನ ಮಗು ಹೆಸರು ಪ್ರಸ್ತಾಪನೆ ಮಾಡಿಲ್ಲ ಅಂತಂಗೆ ಆಮೇಲೆ ಗೊತ್ತಾಯಿತು ಬಿಡಿ ನಾನು ಕೇಂದ್ರ ಚುನಾವಣಾ ಒಂದು ಸಮಿತಿನಲ್ಲಿ ಏನು ಚರ್ಚೆ ಆಯಿತು ಅನ್ನೋದನ್ನು ನನಗೆ ಪ್ರಮುಖರು ಹೇಳಿದ್ದಾರೆ ಹಂಗ ಯಾರು ಹೇಳಿದರು ಏನು ಏನು ಕತೆ ಇರೋದನ್ನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಈ ರೀತಿ ಕುತಂತ್ರದ ವ್ಯವಸ್ಥೆ ಮಾಡಿದಾರಲ್ಲ ಇದ್ರ ವಿರುದ್ಧ ನಾನು ಈ ಹೋರಾಟಕ್ಕೆ ಇಳಿದಿದ್ದೀನಿ ನೀವು ಹೇಳ್ತಾ ಇದ್ರಿ ಮತ್ತೆ ಮೋದಿಯವರು ಪ್ರಧಾನಿ ಆಗಬೇಕು ಅವರ ಕೈಯನ್ನು ಬಲಪಡಿಸಬೇಕು ಅಂತ ಹೇಳಿ ಈಗ ಬಿಜೆಪಿಯಿಂದ ರಾಘವೇಂದ್ರ ನಿಂತಿದ್ದಾರೆ ನೀವು ಕೂಡ ಬಂಡಾಯದ ಬಂಡಾಯ್ಕೊಂಡಿದೀರಿ ಓಟ್ ಡಿವೈಡ್ ಆದಾಗ ಮೋದಿ ಅವರಿಗೆ ತೊಂದರೆ ಆಗತ್ತೆ ಅಂತ ಅನ್ಸೋದಿಲ್ವಾ ನಿಮ್ಗೆ ಯಾವ ಕಾರಣಕ್ಕೂ ಶಿವಮೊಗ್ಗ ಕ್ಷೇತ್ರ ಮೋದಿಯವರಿಗೆ ಬೆಂಬಲ ಕೊಡೋದು ತಪ್ಪಾಗಲ್ಲ ನೂರಕ್ಕೆ ನೂರ್ ಹೇಳ್ತೀನಿ ನಾನೇ ಗೆದ್ದು ಬರ್ತೀನಿ ಜನರ ಧ್ವನಿಯಾಗಿ ಕಾರ್ಯಕರ್ತರ ಧ್ವನಿಯಾಗಿ ಹಿಂದುತ್ವದ ಧ್ವನಿಯಾಗಿ ಕುಟುಂಬ ರಾಜಕಾರಣದ ವಿರುದ್ಧದ ಧ್ವನಿಯಾಗಿ ಗೆದ್ದು ಬರ್ತೀನಿ ಇಡೀ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಲಿಂಗಾಯತರು ಎಲ್ಲ ಬರುತ್ತೆ ಯಡಿಯೂರಪ್ಪನವ್ರು ಹೇಳ್ತಿಯ ನಮಗೆಲ್ಲ ಈಡಿಗರು ಒಟ್ಟು ಬರುತ್ತೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಗೀಡ ಗೀತಾ ಶಿವಕುಮಾರ್ ನನಗೆ ಯಾವ್ದು ಬರುತ್ತೆ ಗೊತ್ತಾ ನನಗೆ ಈಡಿಗರುದು ಲಿಂಗಾಯತರು ಅಲ್ಲ ಈಡುಗರು ಸೇರಿ ಲಿಂಗಾಯತರು ಸೇರಿ ಎಲ್ಲ ಹಿಂದೂಗಳು ಒಟ್ಟು ನನಗೆ ಬರುತ್ತೆ ನಾನು ಜಾತಿ ಪ್ರಶ್ನೆ ಹೋಗಿಲ್ಲ ಶಿವಮೊಗ್ಗದಲ್ಲಿ ಒಂದು ಏಳೆಂಟು ಸಾವಿರ ಕುರುಬರಿದ್ರೆ ಹೆಚ್ಚು ಎರಡು ಲಕ್ಷ ಅರವತ್ತು ಸಾವಿರದಲ್ಲಿ ನನ್ನ ಜೀವನದಲ್ಲಿ ನಾನ್ ಜಾತಿ ನೋಡಿಲ್ಲ ಎಲ್ಲ ಸಮಾಜದವರು ಕೂಡ ಮೊನ್ನೆ ಒಂದ್ ಸಭೆ ಆಯ್ತು ಶಿವಮೊಗ್ಗದಲ್ಲಿ ಬಂದು ನೋಡ್ಬೇಕಿತ್ತು ನೀವು ಎಲ್ಲಾ ಸಮಾಜದವರು ಹಿಂದುತ್ವ ಹಿಂದುತ್ವ ಹಾಗಾಗಿ ಎಲ್ಲರೂ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ಈ ಒಂದು ವಿಶ್ವಾಸದಲ್ಲಿ ಚುನಾವಣೆಗೆ ನಿಲ್ತಾ ಇದೀನಿ ನೂರು ನೂರು ಗೆಲ್ತೀನಿ ಯಡಿಯೂರಪ್ಪನವರು ಸೈಕಲ್ ಸುತ್ತಿ ಪಕ್ಷ ಕಟ್ಟಿದ್ದಾರೆ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ರಾಜ್ಯದಲ್ಲಿ ಇಷ್ಟು ಬಲಿಷ್ಠವಾಗಿದೆ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಎಲ್ಲರಿಗೂ ಅನ್ನುವಂತ ಮಾತು ಹೇಳಿದ್ದಾರೆ ಏನ್ ಯಡಿಯೂರಪ್ಪನವರು ಸೈಕಲ್ ಹತ್ತಿ ಸುತ್ತಿ ಇಡೀ ರಾಜ್ಯ ಪಟ್ಟಿ ಪಕ್ಷ ಕಟ್ಟಿರೋದ್ ಸತ್ಯ ಅವರೊಬ್ಬರೇ ಅಲ್ಲ ಮತ್ ಹೇಳ್ತೀನಿ ಅವ್ರೊಬ್ರೆ ಅಲ್ಲ ಒಬ್ಬರೇ ಸೈಕಲ್ ಉಡ್ಕೊಂಡು ಇಡೀ ರಾಜ್ಯದಲ್ಲಿ ಸೈಕಲ್ಗೆ ಹೊಡ್ಕೊಂಡು ಅಂತಾರೆ ಅವ್ರ ಜೊತೆ ಎಷ್ಟು ಜನ ಕೈ ಜೋಡಿಸಿದ್ದಾರೆ ಅನಂತ್ ಕುಮಾರ್ ಸ್ವರ್ಗದಲ್ಲಿದ್ದಾರೆ ಕಡಿಮೆ ಕೆಲಸ ಮಾಡಿದ್ರ ಅವರ ಪತ್ತೆಯನ್ನು ಸೈಡಿಗೆ ತಳ್ಳಿ ತಳ್ಳಿಬಿಟ್ರು ಯಡಿಯೂರಪ್ಪ ಅನಂತಕುಮಾರ್ ಸತ್ ಸಾಯ್ತಿದ್ದಂಗೆನೆ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರನ್ನ ಅವರು ಕಚೇರಿ ಓಪನ್ ಮಾಡಿದ್ರು ಬೆಂಗಳೂರಿನಲ್ಲಿ ಲೋಕಸಭೆ ಟಿಕೆಟ್ ಸಿಗತ್ತೆ ಅಂತ ಪಕ್ಕ ಬಿಟ್ರು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಹೇಳಿದ್ರಿ ಬಹಳ ಶ್ರಮ ಹಾಕಿ ನೀವು ಯಡಿಯೂರಪ್ಪನವರು ಸರಿಸಮಾನವಾಗಿ ಕೆಲಸ ಮಾಡಿದ್ರಿ ಇಲ್ಲ ಯಡಿಯೂರಪ್ಪನ ನಮ್ಮ ಲೀಡರ್ ನಮ್ಮ ಯಡಿಯೂರಪ್ಪ ಸೇನಾಧಿಪತಿ ನಾವೆಲ್ಲ ಸೈನಿಕರು ಸೈನಿಕರಿಂದ ಸೇನಾ ಸೈನಾಧಿಕಾರಿ ಬದುಕ್ತಾನೆ ಯುದ್ಧದಲ್ಲಿ ಚಾನ್ಸ್ ಇಲ್ಲ ಲಕ್ಷಾಂತರ ಜನ ಕಾರ್ಯಕರ್ತರ ಶ್ರಮ ನಮ್ಮ ಅಪ್ಪನ ಸೈಕಲ್ ಹೊಡ್ಕೊಂಡು ಹೋಗಿದ್ದಕ್ಕೋಸ್ಕರ ಪಾರ್ಟಿ ಕಟ್ಟಿದ್ರು ಅಂತ ಹೇಳ್ತೇನ ಅದು ಸೊಕ್ಕಿನ ಮಾತು ಕಾಲವೇ ಉತ್ತರ ಕೊಡುತ್ತೆ ಅಂತ ವಿಜೇಂದ್ರ ಹೇಳ್ಯಾರ ನಾನು ಅದಕ್ಕೆ ಒಪ್ಪಿಗೆ ಕೊಡ್ತೀನಿ ಕುಟುಂಬ ರಾಜಕಾರಣ ಮತ್ತು ಬಿಜೆಪಿಯಲ್ಲಿ ಇನ್ನಿತರ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ದವರಿಗೆ ಈ ಚುನಾವಣೆ ಅಥವಾ ಇನ್ ಕೇಸ್ ನಿಮ್ಮ ಗೆಲುವು ಅವರಿಗೆ ಒಂದು ಪಾಠ ಆಗಬಹುದಾ ಪಾಠ ಆಗಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಮತ್ತೆ ಯಡಿಯೂರಪ್ಪನವ್ರು ಅದೇ ಬದುಕು ಮಾಡಕ್ಕೆ ಹೋಗ್ತಾರೆ ಕೇಂದ್ರದವ್ರ ನಾಯಕರಿಗೆ ಇವರೊಬ್ಬ ದೊಡ್ಡ ನಾಯಕ ಇವರು ಕೇಳಿದ್ದೆಲ್ಲ ಕೊಟ್ಟರೆ ಬಿ ಜೆ ಪಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೇದಾಗುತ್ತೆ ಏನಂತ ಲೆಕ್ಕದಲ್ಲಿ ಕೇಂದ್ರದವ್ರು ಇದ್ದು ಆರು ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಖಾಲಿ ಪೋಸ್ಟ್ ಖಾಲಿ ಇತ್ತು ರಾಜ್ಯ ಅಧ್ಯಕ್ಷ ಪೋಸ್ಟ್ ಖಾಲಿ ವಿರೋಧ ಪಕ್ಷ ನಾಯಕ ಪೋಸ್ಟ್ ಖಾಲಿ ದೇಶದಲ್ಲಿಲ್ಲರೂ ಕೇಳ ಈಶ್ವರಪ್ಪ ಅವ್ರ ನೆನಪಾಗ್ಲಿಲ್ಲ ಕೇಂದ್ರಕ್ಕೆ ಅವಾಗ ನೋ ನಾನು ಏಟ್ ನಾನು ಅದೇ ಹೇಳಕ್ ಹೊರಟ್ರೆ ಲಿಂಗಾಯತರೇ ಬೇಕು ಅಂತ ಅವ್ರಿಗೆ ಇಷ್ಟ ಬಂದಿದ್ರೆ ಯಡಿಯೂರಪ್ಪನವ್ರ ಮಗನೇ ಅಲ್ಲ ಅವ್ನಿಗೆ ಏನು ರಾಜಕಾರಣದಲ್ಲಿ ಪಾಪ ಬಹಳ ಅನುಭವ ಇಲ್ಲ ಅವ್ರ ಬಿದ್ದಾಗ ವರ್ಣಕ್ಕೆ ನಿಂತಿದ್ದೆ ಬಿಡ್ರಾ ಮಾಡಿದೆ ನಾನು ನನ್ನ ರಾಜ್ಯದ ಏನೋ ಆಗಿದ್ದೆ ಅಂತ ಲೆಕ್ಕ ತಗೊಂಡ್ರೆ ಅವ್ರ ತಂದೆ ಜೊತೆ ಸೈಕಲ್ ಸೋತದವ್ರು ಬಹಳ ಇದಾರೆ ನಾನು ಅದಕ್ಕೋಸ್ಕರ ನಿಮ್ಗೆ ಲಿಂಗಾಯಿತರ ಬೇಕಾ ಬಸವನಗೌಡ ಪಾಟೀಲ್ ಎತ್ನಾಳ್ಗಿಂತ ಲಿಂಗಾಯತರು ಇನ್ಯಾರು ಇಲ್ಲ ಉತ್ತರ ಕರ್ನಾಟಕ ಹೋಗಿದ್ರೆ ಆ ಒಂದು ಪಂಚಮಶಾಲಿ ಸಮಾಜ ಅತಿ ದೊಡ್ಡ ಸಮಾಜ ಆದ್ರೆ ಬರೀ ಲಿಂಗಾಯತ ಅಂತ ಹೋಗಿಲ್ಲ ಅವ್ರ ಜೊತೆಗೆ ಹಿಂದುತ್ವವಾದಿ ಅವ್ರಿಗೆ ಕೊಡ್ಬೋದಿತ್ತು ಯಡಿಯೂರಪ್ಪನವ್ರಿಗೆ ಇಷ್ಟ ಇಲ್ಲ ಒಕ್ಕಲಿಗರು ಬೇಕಾ ಸದಾನಂದ ಬೇಕಾ ಜನ ಇದ್ದಾರೆ ಅವ್ರಿಗೆ ಅವ್ರು ಬೇಕಾಗಿಲ್ಲ ಬ್ಯಾಕ್ ಅವರು ಬೇಕಾ ನನ್ನ ನೆನಪಾಗಲಿಲ್ಲ ಅವ್ರೊಬ್ಬರದೇ ನೆನಪಾಗುತ್ತೆ ಅವ್ರಿಗೆ ಮಕ್ಕಳಿಗೆ ಆರು ತಿಂಗಳು ಕಾಲಿ ಹಿಡಿದ್ರು ತುಂಬ ನೋವಿಂದ ಹೇಳ್ತಿದೀನಿ ಮಾತನ್ನ ಮಾತನ್ನು ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನ ಆರು ತಿಂಗಳು ಖಾಲಿ ಇಟ್ಟರಲ್ಲ ಯಡಿಯೂರಪ್ಪನವ್ರಿಗೆ ದೇವರು ಮೆಚ್ಚತಾನ ತನ್ನ ಮಗನ ಹಠಾ ಹಿಡ್ತಾರಲ್ಲ ರಾಜ್ಯ ಅಧ್ಯಕ್ಷ ಸ್ಥಾನನ ಕೇಂದ್ರದ ವಿಧಿ ಇಲ್ಲ ಯಡಿಯೂರಪ್ಪ ಒಬ್ಬ ಲೀಡರ್ ಆಯ್ತಪ್ಪ ಅವ್ರು ಹೇಳ್ದಂಗೆ ಕೇಳಿ ಕೇಳಿ ನೋಡ್ಕೊಂಡು ಹೋಗೋಣ ಅಂತ ಅವ್ರೂ ಕೂಡ ಇದಕ್ಕೆ ಬಲಿ ಬಿದ್ದರು ಅನ್ನೋಂಥ ಪದಕ್ಕೆ ಯೂರಪ್ಪನವರ ಮುಂದೆ ಕೇಂದ್ರ ಕೇಂದ್ರ ಅಷ್ಟೊಂದು ಅಸಹಾಯಕರ ಅಸಹಾಯಕರಲ್ಲ ಅದೇ ನಾನು ಹೇಳ್ತಿರೋದು ಇವರೊಬ್ಬರೇ ಲೀಡರ್ ಇಂಥ ಲೀಡ್ರ ಮಾತು ನಾವು ಕೇಳಲಿಲ್ಲ ಅಂದರೆ ರಾಜ್ಯದಲ್ಲಿ ಬಿ ಜೆ ಪಿ ಕಷ್ಟ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಅವರು ಇದ್ದಾರೆ ಈ ಚುನಾವಣೆಗೆ ಗೊತ್ತಾಗುತ್ತೆ ಅವ್ರು ಬೇಕು ಟಿಕೆಟ್ ಚಿಕ್ಕಮಗಳೂರು ಇನ್ನೂ ಚುನಾವಣೆ ಘೋಷಣೆನಾಗಿಲ್ಲ ಚಿಕ್ಕಮಗಳೂರು ಹೋಗ್ತಾರೆ ಕಾರ್ಯಕರ್ತರು ಸೇರಿದ್ರು ಏಯ್ ಶೋಭಾ ನಿಲ್ತಾರೆ ಅವ್ರು ನೀವೆಲ್ಲ ಓಡಾಡ್ಬೇಕು ಗೆಲ್ಲಿಸಬೇಕು ಟಿಕೆಟು ಅನೌನ್ಸ್ ಮಾಡಿ ಗೆಲ್ಸು ಆಗೋಯ್ತು ಚುನಾವಣೆ ಡಿಕ್ಲೇರ್ ಆಗಿಲ್ಲ ಕೇಂದ್ರ ಚುನಾವಣಾ ಸಮಿತಿ ಚರ್ಚೆನೂ ಆಗಿಲ್ಲ ಇವರು ಟಿಕೆಟು ಕೇಳಿಲ್ಲ ಇಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಎಲ್ಲಾ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಚಳವಳಿ ಮಾಡಿದ್ರು ಓಹ್ ಇದು ಸರಿ ಇಲ್ಲ ಅಂತ ಅನ್ಕೊಂಡು ಅದೇ ಕರ್ಕೊಂಡು ಕರ್ಕೊಂಡೋಗಿ ಬೆಂಗಳೂರು ಉತ್ತರದಲ್ಲಿ ಸದಾನಂದ ಗೌಡ ವಿರುದ್ಧ ನಿಲ್ಲಿಸ್ತಾರಲ್ಲ ಟಿಕೆಟ್ ತರ್ತಾರಲ್ಲ ಯಾವ ನ್ಯಾಯ ಇದು ನಿಮ್ಗೆ ಹಂಗೆ ಮಾಡ್ಬೇಕು ಸೀಟ್ ರವಿ ಕೊಡ್ಬೋದಿತ್ತಲ್ಲಿ ಅಲ್ಲ ಸಿಟಿ ರವಿ ಅವರಿಗೆ ಕೊಡಲ್ಲ ಅನ್ನೋದ ಕಾರಣ ಏನಿದೆ ಅವರಿಗೆ ಕೇಳಬೇಕು ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರು ಅವರ ಮತ್ತು ಅವರ ಮಕ್ಕಳ ವಿರುದ್ಧ ಯಾರ್ಯಾರ ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ಲರನ್ನು ಪಕ್ಷದಿಂದ ದೂರ ಇಡ್ತಾ ನಾನು ಅದನ್ನೇ ಹೇಳ್ತಿರೋದು ಸಿಟಿ ರವಿ ಪ್ರತಾಪ್ ಸಿಂಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದಂಥ ಇಬ್ರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಜೊತೆ ಮಾಡ್ಕೊಂಡಿದ್ರು ಬಹಿರಂಗವ ಹೇಳಿಕೆ ಕೊಟ್ಟರು ಹೆಸರು ಹೇಳಲಿಲ್ಲ ಬಸವರಾಜ ಬೊಮ್ಮಾಯ ಯಡಿಯೂರಪ್ಪನವರು ಅಡ್ಜಸ್ಟ್ಮೆಂಟ್ ರಾಜಕೀಯ ಸಿದ್ದರಾಮಯ್ಯ ಜೊತೆಗೆ ಮಾಡ್ಕೊಂಡಿದ್ದಾರೆ ಅಂತ ನೇರವಾಗಿ ಹೇಳಲಿಲ್ಲ ಇದು ಕೇಂದ್ರದವ್ರಿಗೂ ಗೊತ್ತು ರಾಜ್ಯದ ಎಲ್ರಿಗೂ ಗೊತ್ತು ಎಲ್ಲ ರಾಜಕಾರಣಿಗಳಿಗೂ ಗೊತ್ತು ಇರ್ತಿ ಬಹಿರಂಗವಾಗಿ ಹೇಳ್ತೀರಾ ಹೆಂಗ್ ರಾಜಕಾರಣದಲ್ಲಿ ಮುಂದಿರುತ್ತೆ ನೋಡೋಣ ಇಬ್ಬರಿಗೂ ಕೂಡ ತಪ್ಪಿಸ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಲವಾರು ಬಾರಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಮಾತನಾಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ದಾರೆ ಅವರೆಲ್ಲ ಮಾತುಗಳಿಗೂ ನಿಮ್ಮ ಸಮ್ಮತಿ ಇದೇನಾ ಎಲ್ಲಾ ಮಾತುಗೂ ಇಲ್ಲ ಯಾಕೆಂದ್ರೆ ನಾನು ಹೇಳ್ದಲ್ಲ ಸಂದರ್ಭ ಬರೋ ತನಕ ಕಾಯ್ಬೇಕು ನಾನು ಯಾಕೆ ಅವ್ರೆಲ್ರೂ ಪರವಾಗಿ ಧ್ವನಿಯಾಗಿ ಚುನಾವಣೆ ನಿಂತಿದೆ ಅಂದ್ರೆ ಇವೆಲ್ಲವೂ ಕೂಡ ಹೇಳಬೇಕಾಗತ್ತೆ ಈಗ ಎಲ್ಲ ಹಿಂದುತ್ವವಾದಿಗಳು ಪಕ್ಕಕ್ಕೆ ಸರಿಸ್ಬಿಟ್ರು ಸರಿಸಾಯ್ತು ಇನ್ನೇನು ಪ್ರಶ್ನೆಯೇ ಇಲ್ಲ ದೇಶದ ನಾಯಕರೆಲ್ಲ ನನ್ನ ಕಡೆ ನೋಡ್ತಿದ್ದಾರೆ ಬರೀ ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ ಜೆ ಡಿ ಎಸ್ದು ಎಲ್ಲ ಪೊಲಿಟಿಕಲ್ ಪಾರ್ಟಿಯರು ನೋಡ್ತಾ ಇದ್ದಾರೆ ಸಿದ್ಧಾಂತ ಗೆಲ್ಲತ್ತೋ ಅಥವಾ ಹಿಂದುತ್ವ ವಿರೋಧಿ ಕುಟುಂಬ ರಾಜಕಾರಣ ಇದು ಗೆಲ್ಲತ್ತೋ ಇಡೀ ರಾಜ್ಯದ ನೋಡ್ತಾ ಇದೆ ನನಗೆ ನಂಬಿಕೆ ಇದೆ ನಮ್ಮ ಹಿಂದುತ್ವವಾದ ಕುಟುಂಬ ರಾಜಕಾರಣ ಸಂಘಟನೆಗೆ ಶ್ರಮ ಹಾಕಿರುವಂಥ ಕಾರ್ಯಕರ್ತರನ್ನು ಇವೆಲ್ಲವೂ ಪರಿಹಾರ ಆಗಿ ಭಾರತೀಯ ಜನತಾ ಪಾರ್ಟಿಯ ವಿಚಾರ ಸಿದ್ಧಾಂತಕ್ಕೆ ಬರುವಂತ ನ್ಯಾಯ ಅನ್ನೋ ನಂಬಿಕೆ ನನಗಿದೆ ಕಾಂತೇಶ್ ಅವರ ಬೆಳವಣಿಗೆ ಯಡಿಯೂರಪ್ಪನವರ ಕುಟುಂಬಕ್ಕೆ ನುಂಗಲಾರದ ಬಿಸಿ ತುಪ್ಪ ಹಾಗಾಗಿ ಕೊಡಿಸಲ್ವಾ ಕುಟುಂಬ ಬಿಟ್ಟು ಬೇರೆ ಯಾರ ನಾನು ಕಾಂತೇಶಿಗೆ ತುಂಬಾ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೇನೆ ನಾನು ಹೋರಾಟಕ್ಕೆ ಇಳಿತಾ ಇರೋಂಥ ಸಂದರ್ಭದಲ್ಲಿ ನಿನಗೆ ರಾಜಕಾರಣದಲ್ಲಿ ಭವಿಷ್ಯ ಇರ್ಲಿಕ್ಕಿಲ್ಲ ಹಂಗಿದ್ರೆ ನಾನು ನುಗ್ತಾ ಇದ್ದೀನಿ ಮತ್ ಬೇಜಾರು ಮಾಡ್ಕೋಬೇಡ ಅಪ್ಪ ರಾಜ್ಯಕ್ಕೋಸ್ಕರ ಸಂಘಟನೆಗೋಸ್ಕರ ನೀವೇನೇನು ತೀರ್ಮಾನ ತೊಗೊಳ್ತಿದಿರೋ ಅದಕ್ಕೆ ನಾನು ಬದ್ಧ ನನಗೆ ಸ್ಥಾನಮಾನ ಸಿಗದಿದ್ರೂ ಪರವಾಗಿಲ್ಲ ನೀವು ಯಾವಾಗಲೂ ಕೂಡ ಸಿದ್ಧಾಂತಕ್ಕೆ ಹೋರಾಟ ಮಾಡ್ತಿರೋದ್ರಿಂದ ನನಗೆ ತುಂಬ ಸಂತೋಷ ಆಗುತ್ತೆ ನೀವು ನುಗ್ಗಿ ಅಂತ ಕಾಂತೇಶ ಹೇಳಿದ್ದಾರೆ ಸಿ ಎಂ ಆಗುವಂಥ ಹಲವು ಅವಕಾಶಗಳನ್ನು ಯಡಿಯೂರಪ್ಪನವ್ರು ತಪ್ಪಿಸಿದ್ದಾರೆ ನಿಮಗೆ ನಾನು ಅದ್ರ ಬಗ್ಗೆ ಹೇಳಲ್ಲ ರಾಜ್ಯ ಜನ ಯೋಚನೆ ಮಾಡ್ತಾರೆ ಈ ಚುನಾವಣೆಗೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ ನೂರು ಗೆಲ್ತೀನಿ ರೀ ಇದ್ರಲ್ಲ ನಾನು ಅನುಮಾನ ಬೇಡ ನೀವು ಅದಕ್ಕೋಸ್ಕರ ಹೇಳಿದೆ ನಾನು ನೀವೊಂದು ಸ್ವಲ್ಪ ಸುತ್ಕೊಂಬನ್ನಿ ಜನಗಳ ಮಧ್ಯೆ ಹೋಗ್ಬಿಟ್ಟು ಬನ್ನಿ ಏನೇನು ಹೇಳ್ತಾರೆ ಕೇಳಿ ಆ ಜನರ ವಿಶ್ವಾಸವೇ ನನ್ನ ಚುನಾವಣೆಯಲ್ಲಿ ಗೆಲ್ಸತ್ತೆ ಶಿವಮೊಗ್ಗದ ಕುತಂತ್ರ ರಾಜಕಾರಣಕ್ಕೆ ನಿಮ್ಮ ಉತ್ತರ ಈ ಚುನಾವಣೆಯ ಫಲಿತಾಂಶ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಇರುವಂತಹ ಭ್ರಷ್ಟಾಚಾರದ ರಾಜಕಾರಣಕ್ಕೆ ನಿಮ್ಮ ಉತ್ತರ ಅವ್ರ ಉತ್ತರ ಚಿಕ್ಕಾಯ್ತಾಗ್ಲೇ ಮುಖ್ಯಮಂತ್ರಿ ಸ್ಥಾನ ಕೇಂದ್ರದವರು ತೆಗೆದ್ರು ಮತ್ತೆ ನಾನು ಹೇಳಂತ ಅವಶ್ಯಕತೆ ಇಲ್ಲ ಎಲ್ಲ ಹಿರಿಯ ನಾಯಕರನ್ನ ಸೈಡ್ಗಿಟ್ಟು ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿಸಿದಂತಹ ಯಡಿಯೂರಪ್ಪನವರಿಗೆ ನಿಮ್ಮ ಉತ್ತರ ಇದನ್ನು ಕೈ ಬಿಡಿ ಈ ಪುತ್ರ ವ್ಯಾಮೋಹ ಇದೆಯಲ್ಲ ಇದನ್ನು ಕೈ ಬಿಡಿ ದಯವಿಟ್ಟು ಇಡೀ ದೇಶದಲ್ಲಿ ಬಿ ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ಕಡೆ ಇರ್ಬೋದು ಅವ್ರಿಗಿದೆ ಇವ್ರಿಗಿದೆ ಇವ್ರಿಗಿದೆ ಇರ್ಬೋದು ಆದರೆ ಇದನ್ನು ಕೈ ಬಿಡಲಿಲ್ಲ ಅಂತಂದರೆ ಆ ನಿಮ್ಮ ಇಬ್ಬರು ಮಕ್ಕಳಿಗೂ ಕೂಡ ನೀವೇ ದ್ರೋಹ ಮಾಡ್ದಂಗೆ ಮೋಸ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಅದನ್ನು ಕೈ ಬಿಡಿ ಇದು ನಾನು ಅವ್ರಿಗೆ ಪ್ರಾರ್ಥನೆ ಅಧಿಕಾರ ಒಂದಿದ್ರೆ ಇಡೀ ಪಕ್ಷವನ್ನು ನನ್ನ ಕೈಯಲ್ಲಿ ಇಟ್ಕೊಳ್ತೀನಿ ಅನ್ನುವಂಥ ವಿಜೇಂದ್ರ ಅವರಿಗೆ ನಿಮ್ಮ ಉತ್ತರ ಯಡಿಯೂರಪ್ಪನವ್ರಿಗೆ ಏನು ಉತ್ತರ ಸಿಕ್ತೋ ಅದಂಗೆ ಇವತ್ತಿಲ್ಲ ನಾಳೆ ನಿಮಗೂ ಉತ್ತರ ಸಿಗುತ್ತೆ ಸ್ವಲ್ಪ ತಾಳ್ಮೆಯಿಂದ ರಾಜಕಾರಣ ಮಾಡಪ್ಪ ಅಂತ ಪ್ರೀತಿಯಿಂದ ಹೇಳ್ತೇನೆ ಯಾವತ್ತಾದ್ರೂ ಒಂದು ದಿವಸ ರಾಜಕೀಯದಲ್ಲಿ ನಾನು ಎಂದಾದ್ರೂ ತಪ್ಪು ಹೆಜ್ಜೆ ಇಟ್ಟಿದ್ದೆ ಅಂತ ಅನ್ನಿಸ್ತಾ ಯಾರಾದ್ರೂ ಜೊತೆಲಿದ್ದವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಅನ್ಸಿದ್ಯಾ ನೋವು ಕಾಡಿದ್ಯಾ ಹೇಗೆ ನೋವು ಕೊಡ್ತಾ ಇರೋ ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ನಾನು ಹೋರಾಟ ಆ ಕಪಿ ಮುಷ್ಟಿಯಿಂದ ಹೊರಗ್ ಬರಬೇಕು ಈ ಪಕ್ಷ ನಾನು ಹೋರಾಟ ಪಕ್ಷದ ವಿರುದ್ಧ ಅಲ್ಲ ಪಕ್ಷದ ವಿರುದ್ಧ ಅಲ್ಲ ಈ ಚುನಾವಣೆ ಗೆದ್ದ ನಂತರ ಬೇಡ ಅಂದ್ರೆ ಬಿಜೆಪಿ ಮತ್ತೆ ನಂಗೆ ತಗೋತಾರೆ ಇಷ್ಟೊಂದು ದ್ವೇಷ ಯಾಕೆ ಯಾಕೆ ನನ್ನ ಕಂಡ್ರೆ ನಾನು ಹೇಳ್ದಲ್ಲ ಇವ್ನು ನನ್ನ ಮಾತು ಕೇಳಲ್ಲ ಸಂಘಟನೆ ಸಂಘಟನೆ ಪಕ್ಷ ಪಕ್ಷ ನಂತರ ಮಾತ್ರ ಅಷ್ಟೇ ನಮ್ಮ ರಾಜ್ಯದಲ್ಲಿ ಹೋರಾಟ ಮಾಡ್ತಿರಂತ ಬಸವನಗೌಡ ಪಾಟೀಲ್ ಎತ್ನಾಳಿರ್ಬೋದು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಸದಾನಂದ ಗೌಡ ಇರ್ಬೋದು ಎಂತ ಇಂತ ಹೋರಾಟಗಾರರಿಗೆ ಪಕ್ಕಕ್ಕೆ ಸರ್ಸಂತ ಪ್ರಯತ್ನ ಯಡಿಯೂರಪ್ಪ ಕುಟುಂಬ ಮಾಡ್ತಾ ಇರೋದ್ರಿಂದ ಅದ್ರ ವಿರುದ್ಧವಾಗಿ ನಾನು ಧ್ವನಿ ಎತ್ತಿದ್ದೀನಿ ಅದಕ್ಕೆ ನಮ್ಮ ಸಹಕಾರ ಕೊಡಿ ನನಗೆ ಓಟ್ ಕೊಡಿ ನಂಬರ್ ಒನ್ ನಂಬರ್ ಟು ತಮಗೆ ಬೇಕಾದವರು ಮಾತ್ರ ಟಿಕೆಟು ತಮ್ಮ ಕುಟುಂಬದವ್ರು ಬೇಕಾದವ್ರು ಮಾತ್ರ ಟಿಕೆಟು ಶೋಭಾ ಕರಂದಾದಾಗ ಟಿಕೆಟ್ ಕೊಡೋದ್ರು ಯಶಸ್ವಿ ಆಗ್ತಾರೆ ಬೊಮ್ಮಾಯಿ ಬೇಡ ಅಂದ್ರೆ ಬಲವಂತ ಕೊಡ್ತಾರೆ ಮತ್ತೆ ನಮ್ದೆಲ್ಲ ಇದು ಕೇಂದ್ರದ್ದು ನಿರ್ಣಯ ಅಂತಂತಾರೆ ಅದಕ್ಕೋಸ್ಕರ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಿರೋದು ನಿಮ್ಮ ಸೊಸೆಯವ್ರಿಗೂ ಕೂಡ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ನೀವು ಒಪ್ಕೊಳ್ಳಿಲ್ಲ ನೋಡಿ ನಿಮಗೆ ನಮ್ಮ ಮನೆ ಬಂದ್ಮೇಲೆ ನಿಮ್ಗೆ ಅರ್ಥ ಆಗಿರ್ಬೋದು ದೇವ್ರ ಮನೆ ಅಡುಗೆ ಮನೆ ದೇವಸ್ಥಾನಗಳು ಬಿಟ್ಟರೆ ನಮ್ಮ ಮನೆ ಹೆಣ್ಮಕ್ಳು ಎಲ್ಲೂ ಹೊರಗೋಗಲ್ಲ ನಾನೇ ಬಲವಂತ ಮಾಡಿ ನಮ್ಮ ಇಡೀ ನಾಲ್ಕು ಜನ ಹೆಣ್ಮಕ್ಳು ಹಳಿಯಂದರು ನನ್ನ ಸೊಸೆ ಮಗ ನನ್ನ ಹೆಂಡತಿ ಮೊಮ್ಮಕ್ಕಳು ಒಟ್ಟಿಗೆ ದೇ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರ್ತೀವಿ ನಾವು ಇದು ನಮ್ಮ ಅಭ್ಯಾಸ ನಾವೆಲ್ಲೂ ಕೂಡ ರಾಜಕಾರಣಕ್ಕೆ ನಮ್ಮ ಹೆಣ್ಮಕ್ಳು ಎಂದೂ ತಂದಿಲ್ಲ ನಾನು ಅಮಿಷಕ್ಕೆ ಫೋನ್ ಮಾಡಿದೆ ಸರ್ ಹಿಂಗೆ ಹಿಂಗಾಗಿದೆ ನಾನು ಬೇಡ ಅಂತ ಹೇಳಿದಿರಿ ನನ್ನ ಮಗನೂ ಕೊಡ್ಬೋದಲ್ಲ ಅಂದರೆ ನಮ್ಮ ಮನೇಲಿ ಇನ್ನಾರು ಎಮ್ ಎಲ್ ಎಗಳಿಲ್ಲ ಒಂದು ಕುಟುಂಬಕ್ಕೆ ಒಂದು ಅಂತಂದಾಗ ನನ್ನ ಮಗನಿಗೆ ಕೊಡಿ ಅಂದೆ ಅವಾಗ ಹೇಳ್ರು ನೀವು ಆಪ್ಕ ಬಹು ಕೂದ ಅಂತ ನಾನು ಬಹು ಅಂದ್ರೆ ತಕ್ಷಣ ಅರ್ಥ ಆಗಿಲ್ಲ ಅಲ್ಲಿ ಪಕ್ಕದವ್ರು ಕೇಳಿದೆ ಹಂಗಂದ್ರೆ ಏನು ಅಂತ ಸೊಸೆ ಅಂದರು ಇಮೇಟಾಗಿ ಹೇಳಿದೆ ನಾನು ಇವಾಗ ಏನು ಹೇಳ್ದನಲ್ಲ ದೇವ್ರ ಮನೆ ಅಡುಗೆ ಮನೆ ದೇವಸ್ಥಾನಗಳು ಪ್ರವಾಸ ತೀರ್ಥಕ್ಷ ಬಿಟ್ರೆ ಗೊತ್ತಿಲ್ಲ ಯಾವ ಕಾರಣಕ್ಕೂ ಕೂಡ ನಮ್ಮ ಸೊಸೆ ನಿಲ್ಲಿಸಲ್ಲ ಅಂದೆ ನಾನು ಕುಟುಂಬ ರಾಜಕಾರಣದ ವಿರುದ್ಧ ಇರುವಂತಹ ನಿಮ್ಮ ಹೈಕಮಾಂಡ್ ಯಡಿಯೂರಪ್ಪನವರ ಕುಟುಂಬಕ್ಕೆ ಯಾಕೆ ಅಷ್ಟೊಂದು ಮಣೆ ಆಗ್ತಾ ಇದೆ ಅದನ್ನ ಬಗ್ಗು ಬಡಿಯೋದಕ್ಕೆ ಹೈಕಮಾಂಡ್ಗೂ ಆಗ್ತಾ ಇಲ್ವಾ ಅಥವಾ ಪರ್ಯಾಯ ನಾಯಕತ್ವ ಸೃಷ್ಟಿ ಮಾಡೋದಕ್ಕೆ ಆಗ್ತಾ ಇಲ್ವಾ ಈ ಚುನಾವಣೆ ಮುಗಿಲಿ ಅದಕ್ಕಷ್ಟು ಉತ್ತರ ಸಿಗುತ್ತೆ ಎಲ್ಲಿ ಎಲ್ಲಿ ಆ ಕುಟುಂಬ ಇರುತ್ತೆ ನೋಡುವಂತೆ ಯಾಕೆಂದ್ರೆ ನಮ್ಮ ಪಕ್ಷ ಯಾರಿಗೂ ಬಗ್ಗಲ್ಲ ನಮ್ಮ ನಾಯಕರು ಚುನಾವಣೆಯಲ್ಲಿ ಇದೊಂದು ಪರೀಕ್ಷೆ ಅವರಿಗೆ ನಂಬಿದ್ದಾರೆ ನಂಬಿದಾಗ ಇಷ್ಟೆಲ್ಲ ದುರುಪಯೋಗ ಮಾಡಿಕೊಂಡು ಪಕ್ಷದಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಸಾಧನೆ ಮಾಡಕ್ಕೆ ಹೋಗಿ ಹೊರಟಿದ್ದಾರೆ ಹಾಗಾಗಿ ಅದ್ರ ಪ್ರತಿಫಲ ನನ್ನ ಆಸೆ ಇಪ್ಪತ್ತೇಳು ಪ್ಲಸ್ ಒಂದು ಇಪ್ಪತ್ತೆಂಟು ಬಿ ಜೆ ಪಿ ಗೆಲ್ಲಬೇಕು ಅಂತ ಆದರೆ ಆ ಸ್ಥಿತಿ ಯಡಿಯೂರಪ್ಪನ ತರ್ತಾರೋ ಇಲ್ಲೋ ನನಗೆ ಅನುಮಾನ ಇದೆ ತರಲಿ ಅಂತ ನಾನು ಭಾವಿಸ್ತೇನೆ ನಿಮ್ಮ ಮನಸ್ಸಿನ ಮಾತು ಯಾವುದಾದ್ರೂ ಒಂದು ಮಾತನ್ನ ನನ್ನ ಮತದಾರರಿಗೆ ಅಥವಾ ನನ್ನ ಜನಗಳಿಗೆ ಹೇಳ್ಕೊಳ್ಬೇಕು ಅಂತ ಇದ್ರೆ ಯಾವ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಿಂದುತ್ವನ ನರೇಂದ್ರ ಮೋದಿಯ ಇಡೀ ರಕ್ತಗತ ಆಗಿರೋಂಥ ನನಗೆ ನೀವು ಮೋದಿಗೂ ಬೆಂಬಲ ಕೊಟ್ಟಂಗಾಗುತ್ತೆ ನನಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇಲ್ದಿದ್ರು ಕೂಡ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ನರೇಂದ್ರ ಮೋದಿಗೆ ವೋಟ್ ಮಾಡ್ತೀನಿ ದಯವಿಟ್ಟು ನಿಮ್ಮ ವೋಟು ನನಗೆ ಕೊಡಿ ಇದು ನನ್ನ ಮತದಾರರಿಗೆ ನನ್ನ ಪ್ರಾರ್ಥನೆ ಇಲ್ಲಿವರೆಗೂ ನಮ್ಮ ಜೊತೆಗಿದ್ದು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಆ್ಯಂಡ್ ನಿಮ್ಮ ದಿಟ್ಟ ಹೆಜ್ಜೆ ಏನಿದೆ ಅದನ್ನ ದಿಟ್ಟತನವಾಗಿ ಎದುರಿಸಿ ಅಂತ ಹೇಳ್ತಾ ಯಶಸ್ಸು ನಿಮ್ಮದಾಗ್ಲಿ ಚುನಾವಣೆಯಲ್ಲಿ ಗೆಲುವು ನಿಮ್ಮದಾಗ್ಲಿ ಅಂತ ಆಶಿಸ್ತಾ ಧನ್ಯವಾದ ಸರ್ ಪವರ್ ವಿನವರು ಈ ರೀತಿ ವಿಶೇಷ ಕಾರ್ಯಕ್ರಮವನ್ನು ಮಾಡಿ ನನ್ನ ಭಾವನೆಯನ್ನ ನನ್ನ ಹಿಂದುತ್ವವನ್ನ ಮತ್ತೊಮ್ಮೆ ತಿಕ್ಕಿ ನನಗೆ ಒಂದು ರೀತಿ ಸ್ಫೂರ್ತಿ ನೀವು ಕೊಟ್ಟಿದಿರಿ ನಿಜಕ್ಕೂ ನಾನು ಪವರ್ ಟಿ ನಿಮಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಆರ್ ಎಸ್ ಎಸ್ನ ಕಟ್ಟಾಳು ಕಟ್ಟರ್ ಹಿಂದುತ್ವವಾದಿ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದೀನಿ ನಾನು ಇಟ್ಟ ಹೆಜ್ಜೆಯನ್ನ ವಾಪಸ್ ತೆಗೆಯೋದಿಲ್ಲ ಯಾರ ಮಾತಿಗೂ ಮಣಿಯೋದಿಲ್ಲ ಅಂತ ಕೆ ಈಶ್ವರಪ್ಪನವರು ಇವತ್ತು ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬಹುಶಃ ಬಿಜೆಪಿಯಲ್ಲೂ ಕೂಡ ಯಾರು ಕೂಡ ಭಾವಿಸಿರಲಿಲ್ಲ ಈಶ್ವರಪ್ಪನವರು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಇಂಥದ್ದೊಂದು ಸ್ಟ್ರಾಂಗ್ ಸ್ಟೆಪ್ ಅನ್ನು ತೆಗೆದುಕೊಳ್ಬಹುದು ಅಂತ ಹೇಳಿ ನೋಡೋಣ ಎಲ್ಲವೂ ಕೂಡ ಮತದಾರರ ಕೈಯಲ್ಲಿದೆ ಮತದಾರ ಪ್ರಭು ಯಾರಿಗೆ ಮತವನ್ನ ನೀಡ್ತಾನೆ ಏನಾಗಬಹುದು ಶಿವಮೊಗ್ಗ ಲೋಕಸಭಾ ಅಖಾಡ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ